ನಮಸ್ಕಾರ ಸ್ನೇಹಿತರೆ, ಸುಶಾಂತ್ ಕುಮಾರ್ ಅಂತ. ಇವತ್ತಿನ ವಿಚಾರ ಏನಂತಂದ್ರೆ, ಈ ಸ್ಪರ್ಧಾ ಕಾನೂನು ಕಾಂಪಿಟೇಷನ್ ಲಾದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕ ಉಪಬಂಧಗಳನ್ನು ನಾವಿವತ್ತು ಸವಿವರವಾಗಿ ನೋಡೋಣ. ಇದರಲ್ಲಿ ಫಸ್ಟ್ನೇದಾಗಿ ಏನಂತಂದ್ರೆ, ಉಪಬಂಧಗಳಲ್ಲಿ ಪ್ರಸ್ತಾವನೆಯಲ್ಲಿ ನಾವು ನೋಡೋದಾದ್ರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಂತ ನಾವು ನೋಡ್ತೇವೆ. ಈ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯದಲ್ಲಿ ಅಂದರೆ ಆರ್ಥಿಕವಾಗಿ ಒಂದು ದೇಶವು ಸದೃಢವಾಗಿ ಇರಬೇಕಾದ್ರೆ ಈ ವ್ಯಾಪಾರ ಮತ್ತು ವಾಣಿಜ್ಯ ತುಂಬ ಬಹುಮುಖ್ಯವಾಗಿರುತ್ತವೆ. ಇವು ಆಧಾರ ಸ್ತಂಭಗಳಾಗಿರ್ತವೆ. ಹಾಗಾಗಿ ಇದು ಬೇಕು ಅಂತ ಹೇಳುತ್ತೆ. ಆಮೇಲೆ ಈ ಆರ್ಥಿಕ ನ್ಯಾಯ ಎಂಬುದು ಸಮಾಜದಲ್ಲಿರುವಂತಹ ಆರ್ಥಿಕ ತೊಡಕುಗಳನ್ನು ತೆಗೆದುಹಾಕ್ಲಿಕ್ಕೆ ಒಂದು ಉತ್ತಮ ಅವಕಾಶ ಆಗಿರುತ್ತೆ ಮತ್ತು ಅದೊಂದು ಅಸ್ತ್ರವಾಗಿದೆ. ಆಮೇಲೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ವ್ಯಾಪಾರ ಮತ್ತು ವಾಣಿಜ್ಯದ ಉಪಬಂಧಗಳು ಅನುಚ್ಛೇದ 12. ಈ ಅನುಚ್ಛೇದ 12 ಸರ್ಕಾರವು ಸಹ ಈ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡಲಾಗುತ್ತದೆ. ಯಾಕೆ ಅಂತ ಅಂತಂದರೆ, ಇಲ್ಲಿ ಅನೇಕ ರೀತಿಯಾದಂತಹ ಒಪ್ಪಂದಗಳನ್ನು ಮಾಡಿಕೊಂಡು ಈ ವ್ಯಾಪಾರದಲ್ಲಿ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಲಿಕ್ಕೆ ಇದು ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಮತ್ತು ಕಾನೂನುಗಳನ್ನು ಸಹ ಮಾಡುತ್ತದೆ. ಒಂದು ವೇಳೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಎಲ್ಲಾದರೂ ಸರ್ಕಾರ ವೈಲೇಟ್ ಮಾಡಿದರೆ, ಅಂದರೆ ಉಲ್ಲಂಘನೆ ಮಾಡಿದಾಗ ಉಲ್ಲಂಘನೆಯನ್ನು ಸಂವಿಧಾನದ ಇದು ಅನುಚ್ಛೇದ 32 ಮತ್ತು 226 ಅಡಿಯಲ್ಲಿ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸುವುದರ ಮೂಲಕವಾಗಿ ಅವರ ಹಕ್ಕುಗಳನ್ನು ಮತ್ತೆ ಪಡೆಯಬಹುದಾಗಿರುತ್ತದೆ. ಹಾಗೆಯೇ ಅನುಚ್ಛೇದ 14, ಕಾನೂನಿನ ಮುಂದೆ ಸರ್ವರು ಸಮಾನರು, ಎಲ್ಲರೂ ಸಮಾನರಾಗಿರ್ತಾರೆ. ಇಲ್ಲಿ ಸಣ್ಣ ವ್ಯಾಪಾರಿಯಾಗಿರಲಿ, ದೊಡ್ಡ ವ್ಯಾಪಾರಿಯಾಗಿರಲಿ, ದೊಡ್ಡ ಬಿಸ್ನೆಸ್ ಮಾಡ್ತಾನೆ ಅಂತಾಗಲಿ, ಇವ್ನು ಸಣ್ಣನಾಗಲಿ ಅಂತಂದು ಏನು ಭೇದ ಭಾವ ಮಾಡೋಂಗಿಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ನಾವು ಸಮಾನರೆಂದು ಪರಿಗಣಿಸಿ ಮಾಡಬೇಕಾಗಿರುತ್ತೆ. ಆಮೇಲೆ ಅನುಚ್ಛೇದ 16, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಈ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರೂ ಸಮಾನರು. ಯಾಕೆ ಸಾರ್ವಜನಿಕ ಉದ್ಯೋಗ ಯಾಕೆ ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದೀವಿ ಅಂತಂದರೆ, ಈ ವ್ಯಾಪಾರ ವಾಣಿಜ್ಯದಲ್ಲಿ ಈ ಉದ್ಯೋಗದಲ್ಲಿ ಉದ್ಯೋಗದಾರರು ಕೆಲಸ ಮಾಡೋರಿಲ್ಲ ಅಂತಂದರೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನು ನಾವು ತರಬೇಕಾಗುತ್ತೆ. ಇದಕ್ಕೆ ಕೆಲವೊಂದು ನಿರ್ಬಂಧನೆಗಳನ್ನು ಸಹ ಅನುಚ್ಛೇದ 16 3-16 ನೀಡಲಾಗಿದೆ. ಆಮೇಲೆ ಅನುಚ್ಛೇದ 19 ಇದರಲ್ಲಿ ವ್ಯಾಪಾರ ಮಾಡುವಂಥ ಸ್ವಾತಂತ್ರ್ಯ. ಈ ವ್ಯಾಪಾರ ಯಾವುದೇ ಒಬ್ಬ ವ್ಯಕ್ತಿಯು ತಾನು ತಿಳಿದಂತಹ ಯಾವುದೇ ಕಾನೂನು ಬದ್ಧವಾಗಿ ಯಾವುದೇ ರೀತಿಯಾದಂತಹ ವ್ಯಾಪಾರನ ವಾಣಿಜ್ಯನ ಅವನು ಬಿಸ್ನೆಸ್ ಮಾಡೋಂಥ ಹಕ್ಕನ್ನು ನಮ್ಮ ಸಂವಿಧಾನ ಕಲ್ಪಿಸಿ ಕೊಡಲಾಗಿದೆ. ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇದರಲ್ಲಿ ನಾವು ನೋಡೋದಾದರೆ ಅನುಚ್ಛೇದ 39 ಏನು ಹೇಳುತ್ತಪ್ಪ ಅಂತಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ತಿಳಿಸುತ್ತೆ. ಈ ಹೆಣ್ಣು ಗಂಡು ಮತ್ತು ಇದು ಬೇರೆ ಅವರಿಗೆ ಭೇದ ಭಾವ ಮಾಡಬಾರ್ದು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿರಿ. ಯಾವ ರೀತಿಯಾಗಿ ಅನುಚ್ಛೇದ 43 ಏನು ಹೇಳ್ತಂದರೆ, ಒಂದು ಉತ್ತಮ ಜೀವನ ನಡೆಸಲು ಕನಿಷ್ಠ ವೇತನವನ್ನು ನೀಡಬೇಕು ಅಂತಂದು ತಿಳಿಸ್ತದಾಗ್ತದೆ. ಆಮೇಲೆ ಅನುಚ್ಛೇದ 4 ಏನಂತಂದರೆ, ಅನುಚ್ಛೇದ 298 ಮತ್ತು 299 ಇದರಲ್ಲಿ ಏನು ಹೇಳ್ತದಪ್ಪ ಅಂದರೆ, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯವು ಅಂದರೆ ಸರ್ಕಾರವು ಅನೇಕ ರೀತಿಯಾದಂಥ ಕರಾರುಗಳನ್ನು ಮಾಡಿಕೊಳ್ಳಬಹುದು. ಈ ಕರಾರುಗಳನ್ನು ಮಾಡಿಕೊಳ್ಳುವುದರ ಜೊತೆಯಾಗಿ ಅವರು ಸಹ ಅಂದರೆ ಸರ್ಕಾರವು ಸಹ ಸರ್ಕಾರದ ಕಂಪನಿಗಳ ಮೂಲಕವಾಗಿ ಅವರು ಸ್ಪರ್ಧೆಯಲ್ಲಿ ಏರ್ಪಡ್ಬೋದು. ಅಂದರೆ ಸ್ಪರ್ಧೆಗೆ ಅವರು ಸಹ ಇಳಿಬೋದು ಮತ್ತು ಉತ್ತಮ ಸ್ಪರ್ಧೆಯನ್ನು ಮಾಡಬಹುದು. ಆಮೇಲೆ ಕಾನೂನು ರೀತಿಯಾಗಿ ಅವರು ಸ್ಪರ್ಧೆಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮತ್ತು ನೀತಿ ನಿಯಮಗಳನ್ನು ಈ ಸಂವಿಧಾನದ ಬದ್ಧವಾಗಿ ಮಾಡುವುದಾಗಿರುತ್ತೆ. ಆಮೇಲೆ 5 ಅನುಚ್ಛೇದ 301-307 ಮುಕ್ತ ವ್ಯಾಪಾರ ಸಂಪರ್ಕ ವಾಣಿಜ್ಯವನ್ನು ತಿಳಿಸ್ತದೆ. ಇದರಲ್ಲಿ ಅನುಚ್ಛೇದ 301 ಏನು ಹೇಳುತ್ತಪ್ಪ ಅಂದರೆ, ಭಾರತದಾದ್ಯಂತ ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕವನ್ನು ತಿಳಿಸುತ್ತದೆ. ಇಲ್ಲಿ 302-305 ನಿರ್ಬಂಧನೆಯನ್ನು ತಿಳಿಸಲಾಗ್ತದೆ. ಇಲ್ಲಿ ಏನಪ್ಪ ಅಂತಂದರೆ, ನಿರ್ಬಂಧನೆಗಳನ್ನು 2 ರೀತಿಯಾಗಿ ನಾವು ವರ್ಗೀಕರಣ ಮಾಡ್ಬೋದು. ಒಂದೇದು ನಿಯಂತ್ರಕ ಮತ್ತು ಸಂಯೋಜಕ ಪ್ರವೇಶ ನಿರ್ಬಂಧನೆಗಳು, ಮತ್ತು ಎರಡನೇದಾಗಿ ನೇರ ಮತ್ತು ತಕ್ಷಣ ನಿರ್ಬಂಧನೆಗಳು. ಈ ನಿಯಂತ್ರಕ ಮತ್ತು ಸಂಯೋಜಕ ನಿರ್ಬಂಧನೆಗಳು
ಅವನ ಉದಾಹರಣೆ ಏನಂದ್ರೆ ಟ್ರಾಫಿಕ್ ನಿಯಮಗಳು, ಬೆಲೆ ನಿಯಂತ್ರಣ ನಿರ್ಧಾರ ಮಾಡ್ತಾರಲ್ಲ ಅವು ಆಗಿದೆ. ಆಮೇಲೆ ನೇರ ಮತ್ತು ತಕ್ಷಣ ನಿರ್ಬಂಧಗಳು ಅಂತಂದ್ರೆ ದ್ವಿತೆರಿಗೆ, ಆಮೇಲೆ ಗಡಿ ಪ್ರವೇಶದ ತೆರಿಗೆ, ಅತಿಯಾಬಾರ್ ಎಂಟಿ ಕಂಪನಿ ವರ್ಸಸ್ ಅಸ್ಸಾಂ ರಾಜ್ಯ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಈ ಟೀ ಕಂಪನಿಯು ಇದು ಕಲ್ಕತ್ತಾ ರಾಜ್ಯಕ್ಕೆ ಇದು ಒಡಿಶಾದಿಂದ ಕಳಿಸ್ಬೇಕಾದ್ರೆ ಅಸ್ಸಾಂ ರಾಜ್ಯದ ಮೇಲೆ ಹೋಗ್ಬೇಕಾಗಿರುತ್ತೆ. ಅಸ್ಸಾಂ ರಾಜ್ಯದಲ್ಲಿ ಹೋದಾಗ ಈ ದ್ವಿತೆರಿಗೆ ಮತ್ತು ಈ ಗಡಿಯ ಪ್ರವೇಶದ ಮೇಲೆ ತೆರಿಗೆಯನ್ನು ವಿಧಿಸಲಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ತೆರಿಗೆ ಜಾಸ್ತಿ ಬಿದ್ದಂತಾಗ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಇದು ಅನುಚ್ಛೇದ 301 ಪ್ರಕಾರವಾಗಿ ಮುಕ್ತ ಸಂಪರ್ಕ ಮತ್ತು ವ್ಯಾಪಾರ ವಾಣಿಜ್ಯ ಅಂತಂದು ಮಾಡಿದ್ರಿಂದ ಇದು ವೈಲೇಟ್ ಆಗುತ್ತೆ ಅಂತಂದು ಅವರು ಕೇಸನ್ನು ಹಾಕಿ ಇದು ಜಯಶೀಲರು ಆಗ್ತಾರೆ. ಆಮೇಲೆ ಅನುಚ್ಛೇದ 360 ಇದೇನಪ್ಪ ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿ. ನಮ್ಮ ದೇಶದಲ್ಲಿ ಇದುವರೆಗೆ ಆಯಿತು ಹಣಕಾಸಿನ ತುರ್ತು ಪರಿಸ್ಥಿತಿ ಒಂದು ಸರಿನೂ ಎದುರಾಗಿಲ್ಲ. ಇದನ್ನು ಅಲ್ಲಿಂದ ಇಲ್ಲಿವರೆಗೆ ನಾವು ಜಾರಿ ಮಾಡಿಲ್ಲ. ಆದ್ರೂ ಒಂದು ವೇಳೆ ಹಣಕಾಸಿನ ತುರ್ತು ಪರಿಸ್ಥಿತಿ ಬಂದಾಗ, ಅಂದರೆ ಹಣಕಾಸಿನ ಹಣದುಬ್ಬರ ಉಂಟಾದಾಗ, ಈ ವ್ಯಾಪಾರ ಮತ್ತು ವಾಣಿಜ್ಯ ನೆಲ ಕುಸಿದಾಗ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಸಹ ನಾವು ಇದು ತರಬಹುದಂತಂದು ಸಂವಿಧಾನದಲ್ಲಿ ತಿಳಿಸಲಾಗಿದೆ. ನಮಸ್ಕಾರ.